ಎಸ್ ಪರಿಷತ್ ಚುನಾವಣೆ ಏನು ಪರಿಷತ್ನ ಉಪ ಚುನಾವಣೆ ನಡೀತಾ ಇದೆ ಅದಕ್ಕೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಸಿ ಯಿಂದ ಈ ಒಂದು ಪಟ್ಟಿ ಬಿಡುಗಡೆಯಾಗಿದೆ ಮಾಜಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ ಪರಿಷತ್ ಸ್ಥಾನವನ್ನ ನೀಡಿದೆ ಕಾಂಗ್ರೆಸ್ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಜೊತೆಗೆ ಸಚಿವ ಬೋಸ್ರಾಜು ಮತ್ತೆ ತಿಪ್ಪಣ್ಣಗೆ ಟಿಕೆಟ್ ನೀಡಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಮೂವರು ಮೂರು ಸ್ಥಾನಗಳಿಗೆ ಇದೇ ಮೂವತ್ತನೇ ತಾರೀಕು ಉಪಚುನಾವಣೆ ನಡೆಯಲಿದೆ ಮಂಗಳವಾರ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹೀಗಾಗಿ ಈಗ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದೆ ಸಚಿವ ಬೋಸರಾಜ್ ಅವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುವ ಸ್ಥಾನಕ್ಕೆ ಅದಾದಮೇಲೆ ಕೋಲಿ ಸಮಾಜದ ಮುಖಂಡ ತಿಪ್ಪಣ್ಣ ಕಮಕನೂರು ಅವರಿಗೆ ಜೂನ್ ಎರಡು ಸಾವಿರದ ಇರುವ ಸ್ಥಾನಗಳಿಗೆ ಟಿಕೆಟ್ ನೀಡಿದೆ ಅಂದರೆ ತಿಪ್ಪಣ್ಣ ಇದು ತಿಂಚಿನಸೂರು ಕೊಡಬೇಕಾಗಿತ್ತು ಬಾಬುರಾವ್ ತಿಂಚಿನಸೂರಿಗೆ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು ಬಟ್ ಅವ್ರದೇ ಸಮುದಾಯದ ನಾಯಕ ತಿಪ್ಪಣ್ಣ ಕಮಕನೂರು ಅವರಿಗೆ ಕೋಲಿ ಸಮಾಜದವರು ಅವ್ರಿಗೆ ಟಿಕೆಟ್ ಕೊಡಲಾಗಿದೆ ಬಾಬುರಾಜ್ ಚಿಂಚುನವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ರಾಜುಗೆ ಇನ್ನೊಂದು ವರ್ಷ ಇದೆ ಅಷ್ಟೇ ಅವರ ಟಿಕೆಟ್ ಕೊಟ್ಟಿರೋ ಸ್ಥಾನಕ್ಕೆ ಎಮ್ ಎಲ್ ಸಿ ಒಂದು ವರ್ಷ ಎಮ್ ಎಲ್ ಸಿ ಆಗಿರ್ತಾರೆ ಮತ್ತು ಏನಾಗುತ್ತೆ ಅಂತ ಇದೊಂದು ಕೂಡ ಕುತೂಹಲನ ಉಂಟು ಮಾಡ್ತಾ ಇದೆ ಬೋಸರಾಜ್ ಅವರಿಗೆ ವಿಚಾರವಾಗಿ ಮತ್ತು ತಿಪ್ಪಣ್ಣ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರ ಜೂನು ಅಂದರೆ ಇನ್ನು ಮೂರು ವರ್ಷದ ಅವಧಿಗೆ ಇರ್ತಕ್ಕಂಥ ಪರಿಷತ್ ಸ್ಥಾನಕ್ಕೆ ತಿಪ್ಪಣ್ಣಗೆ ಟಿಕೆಟ್ ಕೊಡಲಾಗಿದೆ ಇನ್ನು ವಿಶೇಷ ಅಂದರೆ ಜಗದೀಶ್ ಶೆಟ್ಟರ್ಗೆ ಜೂನ್ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಇನ್ನು ಐದು ವರ್ಷ ಆಡಳಿತ ಅವಧಿ ಇರ್ತಕ್ಕಂಥ ಎಮ್ ಎಲ್ ಸಿ ಸ್ಥಾನಕ್ಕೆ ಅವರಿಗೆ ಸ್ಥಾನ ಟಿಕೆಟನ್ನು ಕೊಡಲಾಗಿದೆ ಐದು ವರ್ಷ ಎಮ್ ಎಲ್ ಸಿ ಆಗಿರ್ತಾರೆ ಜಗದೀಶ್ ಶೆಟ್ಟರ್ ನೋ ಡೌಟ್ ಸೊ ನೋಡಬೇಕೀಗ ರಾಜು ಏನು ಮಾಡ್ತಾರೆ ಬೋಸ್ ರಾಜು ಸ್ಪರ್ಧೆ ಮಾಡಿರಲಿಲ್ಲ ವಿಧಾನಸಭೆಗೆ ಈಗ ಎಮ್ ಎಲ್ ಸಿ ಮಾಡಿದ್ದಾರೆ ಮಾಡಲೇಬೇಕು ಅವ್ರನ್ನ ಯಾಕೆಂದರೆ ಅವ್ರು ಸಚಿವರಾಗಿದ್ದಾರೆ ಸಣ್ಣ ನೀರು ಅವರು ಸಚಿವರಾಗಿದ್ದರೆ ಹೀಗಾಗಿ ಅವರಿಗೆ ಪರಿಷತ್ ಟಿಕೆಟ್ ಸಿಗೋದು ಖಚಿತ ನಾವು ಈ ಕರ್ನಾಟಕ ಟಿ ಕೂಡ ನಾವು ಹಿಂದೆ ಸುದ್ದಿ ಮಾಡಿದ್ವಿ ಬೋಸರಾಜು ಫಿಕ್ಸು ಶೆಟ್ಟರ್ಗೂ ಫಿಕ್ಸು ಬಾಬು ರಂಜರ್ಗೂ ಕೂಡ ಸಿಗುತ್ತೆ ಅಂತ ಹೇಳಿದ್ವಿ ಬಟ್ ಅವ್ರು ಕೊಟ್ಟಿಲ್ಲ ಅವ್ರ ಸಮಾಜದ ತಿಪ್ಪಣ್ಣ ಅವ್ರು ಕೊಟ್ಟಿದ್ದಾರೆ ಸೊ ಹೊಸದೊಂದು ಬದಲಾವಣೆ ಸೊ ಮೂರು ಜನ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನಿಂದ ಯಾವುದೇ ರೀತಿಯ ಡೌಟ್ ಇಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಯಾರು ಕೂಡ ಆಯ್ಕೆ ಆಗಲ್ಲ ಮೂರು ಸ್ಥಾನವನ್ನು ಕೂಡ ಕಾಂಗ್ರೆಸ್ ಆಯ್ಕೆ ಆಗುತ್ತೆ ಕಾಂಗ್ರೆಸ್ನಿಂದ ಮೂರು ಜನ ಎಮ್ ಎಲ್ ಸಿಗಳು ಈಗ ಆಯ್ಕೆ ಆಗ್ತಾರೆ ಶೆಟ್ಟರ್ ಬೋಸರಾಜು ಮತ್ತು ತಿಪ್ಪಣ್ಣ ಎಸ್ ಮುಂದೆ